ಪರಮಶಾಂತಿ ಬಾಪೂಜಿಯವರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವಿಷಯ ದೇಹ ಮತ್ತು ದೇಹ ಸಂಬಂಧವನ್ನು ಮರೆತಾಗ ಆತ್ಮಸ್ವರೂಪದ ಅನುಭೂತಿ. ಆತ್ಮಸ್ವರೂಪದ ಅನುಭವ ಎಂದರೆ ಕಾನ್ಶಿಯಸ್ನೆಸ್ಸನ್ನು ಜಾಗೃತಗೊಳಿಸುವುದು ಎಂದು ಕೆಲವರು ಹೇಳುತ್ತಾರೆ. ಆದರೆ ಯಾವುದರ ಕಾನ್ಶಿಯಸ್ನೆಸ್, ಯಾವುದರ ಜಾಗೃತಿ? ಆತ್ಮದ ಜಾಗೃತಿಯೇ. ದೇಹ ದೇಹದ ಮೋಹದಲ್ಲಿರುವವರೆಗೆ ಆತ್ಮನ ಜಾಗೃತಿಯಂತೂ ಸಾಧ್ಯವೇ ಇಲ್ಲ. ಸಬ್ಕಾನ್ಶಿಯಸ್ ಅಥವಾ ಅರ್ಧಚೇತನ ಮನಸ್ಸು ಜಾಗೃತಿಯಾದರೂ ಸಹ ಆತ್ಮದ ಜಾಗೃತಿಯಂತೂ ಆಗುವುದಿಲ್ಲ. ನಾವು ಸಂಪೂರ್ಣವಾಗಿ ದೇಹ ಭಾವದಿಂದ ದೂರವಾದಾಗ, ಸಂಪೂರ್ಣವಾಗಿ ಆತ್ಮಸ್ವರೂಪದಲ್ಲಿದ್ದಾಗ ಮಾತ್ರ ಆತ್ಮದ ಅನುಭೂತಿಯಾಗುತ್ತದೆ. ಮೊದಲು ದೇಹವನ್ನು ಮರೆಯಬೇಕು. ದೇಹ ಭಾವ ಮರೆತಾಗಲೇ ಆತ್ಮಸ್ವರೂಪದ ಅನುಭೂತಿಯಾಗಲಿಕ್ಕೆ ಸಾಧ್ಯ. ಮತ್ತು ಆತ್ಮಸ್ವರೂಪದ ಅನುಭೂತಿಯಾದಾಗ ಮಾತ್ರ ಆತ್ಮದಲ್ಲಿ ಆತ್ಮಶಕ್ತಿ ನಿಧಾನವಾಗಿ ಬರುತ್ತದೆ ಮತ್ತು ಅದನ್ನು ಪರಮಶಾಂತಿಯ ವೈಬ್ರೇಷನ್ನಲ್ಲಿ ರಿಲೀಸ್ ಮಾಡಿದಾಗ ವಿಶ್ವದಲ್ಲಿ ವಿಶ್ವಶಾಂತಿಯಾಗುತ್ತದೆ. ಹೀಗಾಗಿ ಆತ್ಮದ ಕಾನ್ಶಿಯಸ್ನೆಸ್ ಅಂದರೆ ಜಾಗೃತಿಯನ್ನು ನಾವು ಹೆಚ್ಚಿಸಿಕೊಳ್ಳಬೇಕಿದೆ. ಆದರೆ ಇಂದು ಎಲ್ಲರಲ್ಲೂ ದೇಹ ಭಾವವೇ ತುಂಬಿದೆ. ಅಂದರೆ ನಾನು, ನನ್ನದು, ನನ್ನ ದೇಹ, ನನ್ನ ದೇಹ ಸಂಬಂಧಿಗಳು, ಇದರಲ್ಲಿಯೇ ಜನರು ಮುಳುಗಿಬಿಟ್ಟಿದ್ದಾರೆ. ದೇಹದ ಆಕರ್ಷಣೆಯಿಂದ ಮೇಲೆದ್ದಾಗ ಮಾತ್ರ ಮನಸ್ಸು ಆತ್ಮನ ಕಡೆಗೆ ತಿರುಗಿ ನೋಡಲು ಸಾಧ್ಯ. ಆತ್ಮವನ್ನು ಕೆಲವರು ಚೇತನ ಶಕ್ತಿ ಎನ್ನುತ್ತಾರೆ. ಆತ್ಮ ಎಂದರೆ ಒಂದು ಮಹಾನ್ ಶಕ್ತಿಯಾಗಿದೆ. ಆತ್ಮರು ಈ ಪಂಚತತ್ವದ ದೇಹದಲ್ಲಿ ಬಂದಿಗಳಾಗಿದ್ದಾರೆ. ಆದರೂ ಸಹ ನಾವು ಸದಾ ಈ ಮಹಾನ್ ಶಕ್ತಿಯ ಬಗ್ಗೆ ಜಾಗೃತರಾಗುವುದನ್ನು ಕಲಿತುಕೊಳ್ಳಬೇಕು. ನಾವು ಈ ದೇಹವಲ್ಲ, ನಾವು ಆತ್ಮರು ಎಂಬ ಭಾವ, ಆತ್ಮಸ್ವರೂಪದ ಅನುಭವ, ಅನುಭೂತಿ ನಮ್ಮಲ್ಲಿ ಸದಾ ಜಾಗೃತವಾಗಿದ್ದಾಗ ಮಾತ್ರ ನಾವು ದೇಹ ಮತ್ತು ದೇಹ ಸಂಬಂಧವನ್ನು ಮರೆಯಲು ಸಾಧ್ಯ. ಮತ್ತು ಮರೆತಾಗ ಮಾತ್ರ ಆತ್ಮಸ್ವರೂಪದ ಅನುಭೂತಿಯಾಗಲಿಕ್ಕೆ ಸಾಧ್ಯ. ಪರಮಶಾಂತಿ. ಬೇಹದ್ ಕಿ ಪರಮಶಾಂತಿ. Join us daily for live meditation, 10 p.m. to 11 p.m. on YouTube Live. Subscribe now. Website www.paramshanti.org. Email us anant@paramshanti.org. Like, share, subscribe. Join today.